ವಾಟ್ಸಪ್ಪಲ್ಲಿ ಇವತ್ತು ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್ ಅಂತಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ನ ಕಂಪಲ್ಸರಿ ಎಲ್ಲರೂ ಕೂಡ ಆನ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ಗಳು ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಯಿತಾ, ಈಗ ನೀವು ಯಾರ ಜೊತೆ ವೀಡಿಯೋ ಕಾಲು, ಫೋನ್ ಕಾಲು, ವಾಟ್ಸಪ್ ಕಾಲು ನಾನು ಹೇಳ್ತಿರೋದು ಮಾಡ್ತಾ ಇರ್ತೀರಾ, ಇದನ್ನು ನೀವು ಮಾಡಬೇಕಾದ್ರೆ ನೀವು ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಲೊಕೇಶನ್ ಎಲ್ಲವೂ ಕೂಡ ಅವ್ರಿಗೆ ಟ್ರ್ಯಾಕ್ ಆಗಿರುತ್ತೆ, ಸಿಗುತ್ತೆ ಅವ್ರಿಗೆ ಹ್ಯಾಕರ್ಸ್ಗಳಿಗೆ. ಸೊ ಆ ಒಂದು ಕಾರಣಕ್ಕೆ ಇವಾಗ ವಾಟ್ಸಪ್ ಅವರು ಈ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ಇದನ್ನು ನೀವು ಆನ್ ಮಾಡ್ಕೊಳ್ತು ಅಂತಂದರೆ ನೀವು ಯಾರಿಗಾದರೂ ವಾಟ್ಸಪ್ ಕಾಲು, ವೀಡಿಯೋ ಕಾಲು ಏನಾದರೂ ಮಾಡ್ತು ಅಂತಂದರೆ ಅವರು ಏನನ್ನು ಕೂಡ ನೋಡೋಕ್ಕಾಗಲ್ಲ. ನಿಮ್ಮ ಲೊಕೇಶನ್ ಆಗ್ಬೋದು, ಐ ಪಿ ಅಡ್ರೆಸ್ ಆಗ್ಬೋದು, ಇದೇನನ್ನು ಕೂಡ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಆ ಒಂದು ಆಪ್ಷನ್ ಎಲ್ಲಿರುತ್ತೆ, ಅದನ್ನು ಹೆಂಗೆ ಆನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದ್ರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್. ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಇವಾಗ ನಾನು ನಿಮಗೆ ತೋರಿಸುವಂಥ ಆಪ್ಷನ್ನ ನೀವು ಕೂಡ ಆನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು, ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೂ ಕೂಡ ಶೇರ್ ಮಾಡಿ, ಇದನ್ನು ಅವ್ರಿಗೆ ಆನ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಅವ್ರದ್ದು ಕೂಡ ಸೇಫ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ವಾಟ್ಸಪ್ನ ನೀವು ಫಸ್ಟು ಓಪನ್ ಮಾಡ್ಕೋಬೇಕು. ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಬೇಕು. ಆಮೇಲೆ ಇನ್ನೊಂದು ಪ್ಲೇಸ್ಟೋರ್ಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡಿ, ಆಯಿತಾ. ಸೊ ನೀವು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಒಂದು ಆಪ್ಷನ್ ನಿಮಗೆ ತೋರಿಸಲ್ಲ. ಆ ಒಂದು ಕಾರಣಕ್ಕೆ ಪ್ಲೇಸ್ಟೋರ್ಲ್ಲಿ ಅಪ್ಡೇಟ್ ಮಾಡ್ಕೊಂಡು ಅದಾದಮೇಲೆ ಇವಾಗ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಪ್ರೈವೇಸಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಪ್ರೈವೇಸಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಅಲ್ಲಿ ಲಾಸ್ಟಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಹೊಸ ಒಂದು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಇನ್ ಕಾಲ್ಸ್, ಆಯಿತಾ. ಕೆಳಗಡೆ ಟು ಮೇಕ್ ಇಟ್ ಆರ್ಡರ್ ಫಾರ್ ಪೀಪಲ್ ಟು ಇಂಟರ್ಫಿಯರ್ ಸಾರಿ ಇನ್ಫರ್ ಯುವರ್ ಲೊಕೇಶನ್ ಕಾಲ್ಸ್ ಆನ್ ದಿಸ್ ಡಿವೈಸ್ ವಿಲ್ ಬಿ ಸೆಕ್ಯೂರ್ಲಿ ರಿಲೇಡ್ ಥ್ರೂ ವಾಟ್ಸಪ್ ಸರ್ವರ್ಸ್ ದಿಸ್ ವಿಲ್ ರೆಡ್ಯೂಸ್ ಕಾಲ್ ಕ್ವಾಲಿಟಿ ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ವೀಡಿಯೋ ಕಾಲು, ವಾಟ್ಸಪ್ ಕಾಲ್ ನೀವು ಮಾಡಿದಾಗ ಸೊ ನಿಮ್ಮೊಂದು ಐ ಪಿ ಅಡ್ರೆಸ್ಸು ಟ್ರ್ಯಾಕ್ ಆಗಲ್ಲ ಅವ್ರಿಗೆ, ಸಿಗಲ್ಲ ಅವ್ರಿಗೆ, ಆಯಿತಾ. ನಿಮ್ಮ ಲೊಕೇಶನ್ ಅವರು ಎಲ್ಲಿ ಅಂತ ನೋಡೋಕ್ಕಾಗಲ್ಲ. ಸೊ ಮುಂಚೆ ಅದನ್ನ ನೋಡ್ಬೋದಿತ್ತು, ಈ ಒಂದು ಆಪ್ಷನ್ ಇರಲಿಲ್ಲ ಅವಾಗ. ಬಟ್ ಇವಾಗ ಈ ಒಂದು ಆಪ್ಷನ್ ಇರೋದ್ರಿಂದ ನೀವು ಇದನ್ನು ಆನ್ ಮಾಡ್ಕೊಳ್ತು ಅಂತಂದರೆ ಅವರು ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ನಿಮಗೆ ಈ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ ಈ ಥರ ಇದೆ ಅಂತಂದರೆ ಆಫ್ ಆಗಿದೆ ಅಂತ ಇದನ್ನು ನೀವು ಕ್ಲಿಕ್ ಮಾಡಿ ಆನ್ ಮಾಡ್ಕೋಬೇಕು. ಇವಾಗ ಆನ್ ಮಾಡ್ಕೊಂಡಿದ್ದೀರಾ, ಇವಾಗ ನಿಮ್ಮ ಒಂದು ವಾಟ್ಸಪ್ ತುಂಬ ಸೇಫ್ ಆಗಿರುತ್ತೆ, ಆಯಿತಾ. ನಿಮ್ಗೆ ಯಾರಾದರೂ ವೀಡಿಯೋ ಕಾಲು, ಫೋನ್ ಕಾಲು, ವಾಟ್ಸಪ್ ಕಾಲ್ ಮಾಡ್ತು ಅಂತಂದರೆ ಅವರು ನಿಮ್ಮ ಒಂದು ಲೊಕೇಶನ್ನ ನೋಡೋಕ್ಕಾಗಲ್ಲ. ಇದು ವಾಟ್ಸಪ್ಪಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು. ಸೊ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವಾಟ್ಸಪ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ವಿಡಿಯೋ ಸರ್ ಹಂಗೆ ಲೈಕ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.